ಈ ಪ್ರತಿಭಟನೆ ಹಾಗೂ ತತ್ವದ ಅಡಿಯಲ್ಲಿ ಹೋರಾಟ ನಡೀತಾ ಇರುವಾಗಲೂ ಕೂಡ ಒಂದು ಕಡೆ ಕ್ರಾಂತಿಕಾರಿಗಳು ಯಾವ ರೀತಿ ಮನಸ್ಸನ್ನ ಕೆಡಿಸಿಕೊಂಡು ಗೋಪಕ್ಷಗಳಿಗೆ ತೋರಿಸಿಕೊಡೋಣ. ಮಕ್ಕಳನ್ನ ಸಾಕಿದ ಹಾಗೆ ನಾವು ಅದನ್ನು ಸಾಕಿ ಈ ಹಿಂದೆ ಪೊಲೀಸ್ ಇಲಾಖೆಯನ್ನು ಕೂಡ ಗೋಹಂತಕರು ಆಕ್ರಮಣ ಮಾಡಿದ್ರು ನಾವು ನೋಡಿದ್ದೇವೆ. ನಿಮ್ಮ ಮುಂದೆ ಅಕ್ರಮ ಗೋ ಸಾಗಾಟ ಆಗದಿದ್ದಂಗೆ ನೀವು ಅದಕ್ಕೆ ತಡೆ ಹಾಕಬೇಕು. ಒಂದಿಷ್ಟು ಚೆಕ್ ಪೋಸ್ಟ್ ಗಳನ್ನ ನಿರ್ಮಾಣ ಮಾಡಬೇಕು. ಯಾಕೆ ಅವ ದೇಶಕ್ಕೋಸ್ಕರ ಕೆಲಸ ಮಾಡ್ತಾನೆ, ಧರ್ಮಕ್ಕೋಸ್ಕರ ಕೆಲಸ ಮಾಡ್ತಾನೆ, ಅವನ್ನ ಫಸ್ಟ್ ಮುಗಿಸಬೇಕು. ಆ ರೀತಿ ವ್ಯವಸ್ಥಿತವಾದ ಷಡ್ಯಂತ್ರ. ನಾವ್ ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಹೋದ್ರೆ, ಯಾವ್ದಾದ್ರು ಈ ದೇಶಕ್ಕೋಸ್ಕರ ಪ್ರತಿಭಟನೆ ಮಾಡ್ಲಿಕ್ಕೆ ಹೋದ್ರೆ ಅಥವಾ ಸೈನಿಕರ ಕಾರ್ಯಕ್ರಮ ಮಾಡ್ಲಿಕ್ಕೆ ಹೋದ್ರೆ ಅವನಿಗೆ 16 ಪ್ರಶ್ನೆ ಕೇಳಿ 16 ದಾಖಲೆಗಳನ್ನು ತಕೊಂಡು ಎಲ್ಲದಕ್ಕೂ ಸೈನ್ ಹಚ್ಕೊಂಡ್ ಬಿಡ್ತದೆ. ಅವನ ಆಸ್ತಿ ಮನೆ ಇದ್ರೂ ಅವನು ಸೈನ್ ಹಚ್ಕೊಂಡ್ ಬಿಡ್ತದೆ. ಅಂತ ಪರಿಸ್ಥಿತಿಯಲ್ಲಿ ಈ ದೇಶಕ್ಕೋಸ್ಕರ ಸಾವಿರಾರು ಜನ, ಲಕ್ಷಾಂತರ ಜನ ಹಿಂದೂ ಕಾರ್ಯಕರ್ತರು ಪ್ರಾಣವನ್ನು ಕೊಟ್ಟಿದ್ದಾರೆ ಬಂಧುಗಳು. ಇನ್ನು ಮುಂದೆ ಕೂಡ ಕೊಡ್ಲಿಕ್ಕಿದ್ದಾರೆ. ಇನ್ನು ಮುಂದೆ ಕೂಡ ಈ ಹೋರಾಟ ನಿಲ್ಲುವ ಹೋರಾಟ ಅಲ್ಲ. ಯಾವತ್ತು ಮಂಗಳ ಪಾಂಡೆ ಹೋರಾಟ, ಗೋವಿನ ಹೋರಾಟ ಶುರು ಮಾಡ್ನು, ಆ ಹೋರಾಟವನ್ನು ವಿಶ್ವ ಹಿಂದೂ ಪರಿಷತ್, ಸಂಘ ಪರಿವಾರ, ಎಲ್ಲ ಸಂಘಟನೆಗಳು ನಿರಂತರವಾಗಿ ಮಾಡ್ಕೊಂಡು ಬಂದಿದೆ ಬಂಧುಗಳೇ. ಇದು ನಿಲ್ಲುವ ಹೋರಾಟ ಅಲ್ಲ. ಗೋವು ನಮ್ಮ ಅವಿಭಾಜ್ಯ ಅಂಗ, ಗೋವು ನಮ್ಮ ಧರ್ಮ ಶ್ರದ್ಧಾ ಬಿಂದು. ಇದು ಇದನ್ನು ನಾವು ಯಾವತ್ತೂ ಈ ಹೋರಾಟವನ್ನು ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ. ಕಾಶ್ಮೀರದಲ್ಲೋ, ಪಂಜಾಬ್ ಅಲ್ಲೋ, ಅಸ್ಸಾಂ ಅಲ್ಲೋ, ಇಲಾಖೆ ಗಡಿಯಲ್ಲಿ ಯಾವ ರೀತಿ ಉಗ್ರವಾದ ಇವತ್ತು ನಮ್ಮ ಊರಿಗೆ ಬಂದಿದೆ, ಅದೇ ರೀತಿಯಲ್ಲಿ ಗೋವಿನ ಅಪಹರಣ, ಗೋವಧೆ ನಮ್ಮ ಮನೆ ಬಾಗಿಲಿಗೆ ಬಂದಿದೆ. ಒಂದು 3-4 ವರ್ಷದ ಹಿಂದೆ ಬೆಳ್ತಂಗಡಿಯಲ್ಲೋ, ಬಂಟ್ವಾಳದಲ್ಲೋ, ಪುತ್ತೂರಲ್ಲೋ ಗೋವಿನ ಅಪಹರಣ ಸೇರಿದ ಹಟ್ಟಿ ಬರ್ತಾ ಇದ್ರು. ಇವತ್ತು ಏನ್ ತಿಂಡಿ ಬಂದ್ಬಿಟ್ಟಿದ್ದಾರೆ, ಪಕ್ಕ ನೇರ ಮಾಡಿ ಬಂದಿದ್ದಾರೆ, ಪಕ್ಕ ಕೋಳಿ ಮಾಡಿದ್ದಾರೆ. ಅಂದ್ರೆ ಈ ರೀತಿಯಲ್ಲಿ ನಮ್ಮ ಶ್ರದ್ಧೆಗೆ, ನಮ್ಮ ನಂಬಿಕೆಗೆ ಧಕ್ಕೆ ತರುವಂತ ಪ್ರಯತ್ನಗಳು ಆಗ್ತಾ ಇದೆ. ವೈಜ್ಞಾನಿಕ ಪಕ್ಕಕ್ಕೆ ಬಿಡಿ, ವೈಜ್ಞಾನಿಕ ಅನೇಕ ಸಂಗತಿ ಹೇಳಿದ್ದಾರೆ. ಪ್ರೇಮ ಹೇಳಿಕೆ ಹೇಳಿದ್ದೀವ, ಎಲ್ಲಿ ಗೋವಿನ ರಕ್ತ ಭೂಮಿ ಬೀಳುತ್ತೆ ಅಲ್ಲಿ ಅದೊಂದು ನರಕ ಆಗತ್ತೆ. ನಮ್ಮವರು ಆ ರೀತಿಯಲ್ಲಿ ಗೋವನ್ನ ಮದುವೆ ಮಾಡಬಾರ್ದು ಹಿಂದೆ ಹೇಳಿದ್ರು. ನಮ್ಮನಂತೆ ಎಲ್ಲ ವಿಷಾಂಶವನ್ನು ಟಾಕ್ಸಿನ್ ತೆಗೆದಕ್ಕೋಸ್ಕರ ಗೋಮಯ ಪಂಚಗವ್ಯವನ್ನು ಉಪಯೋಗಿಸಿದ್ರು. ಪಂಚಗವ್ಯ ಗೋಮೂಲ ತಾಯಿಯ ಸ್ಥಾನದಲ್ಲಿದ್ದಂತ ಗೋಮಾತೆ ಈ ರೀತಿ ಗುರುತಾಗಿ ಆಗಬೇಕಾಗಿತ್ತು. ಅನೇಕ ಸಂತ ಮಹಾಂತರಿಗಳು ತಮ್ಮ ಸಂಸತ್ತಿನಲ್ಲಿ ಹೇಳಿದ್ದಾರೆ, ಗೋವನ್ನ ರಾಷ್ಟ್ರೀಯ ಪ್ರಾಣಿ, ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಿಸಿ ಅಂತ. ಘೋಷಣೆ ಮಾಡಿಲ್ಲ ಬಂಧುಗಳೇ. ಕಳೆದ 1000 ಯಾವ ಗೋರಿ ಮಾಮ ಗದರಿ ಮಾಮದ ಆಕ್ರಮಣದಿಂದ ನಿನ್ನೆ ಮೊನ್ನೆಯ ತನಕ ಈ ದೇಶಕ್ಕೆ ಬಂದಂತೆಲ್ಲ ಆಕ್ರಮಣಕಾರರು ಅಥವಾ ಇಲ್ಲಿದ್ದಂತ ಮತಿಭ್ರಮಣೆ ಒಳಗಿನ ವ್ಯಕ್ತಿಗಳು ಈ ದೇಶ ಶ್ರದ್ಧಾ ಬಿಂದುಗಳನ್ನ ಧಕ್ಕೆ ಮಾಡಿ ಪ್ರಯತ್ನ ಮಾಡಿದ್ದಾರೆ. ಪ್ರಾರಂಭ ಏನಾಗಿತ್ತು? ಈ ದೇಶ ಶ್ರದ್ಧಾ ಕೇಂದ್ರದ ಮಂದಿರಗಳ ಧ್ವಂಸ. ಅದು ಕೇವಲ ಕಾಶಿಯೋ, ಮಥುರಾವೋ, ಅಯೋಧ್ಯೆ ಮಾತ್ರ ಅಲ್ಲ, ಹಳ್ಳಿ ಹಳ್ಳಿಗಳಲ್ಲಿ ಸಾವಿರಾರು ಮಂದಿರಗಳನ್ನು ಧ್ವಂಸ ಮಾಡಿದ್ರು. ಯಾಕೆ? ನಮ್ಮ ನಂಬಿಕೆಯನ್ನು ಧಕ್ಕೆ ಮಾಡಲಿಕ್ಕೋಸ್ಕರ, ನಮ್ಮ ಶ್ರದ್ಧೆಗೆ ಭಂಗ ಮಾಡಲಿಕ್ಕೋಸ್ಕರ ಎಲ್ಲ ಮಂದಿರಗಳನ್ನು ನಾಶ ಮಾಡಿದ್ದಾನೆ. ಆದರೂ ನಮ್ಮ ಬಂಧುಗಳು, ನಮ್ಮ ಜನ ಸಹನಾಮೂರ್ತಿಗಳಾಗಿ ಸಹನೆಯಿಂದ ಒಳ್ಳೆದ ಮಂದಿರದ ಪಕ್ಕದಲ್ಲಿ ಒಂದು ಮಂದಿರ ಕಟ್ಟಿದ್ರು, ಪೂಜೆ ಮಾಡಿದ್ರು, ಅಲ್ಲಿ ನಿಲ್ಲುತ್ತಾ ಇದ್ರು. ನಮ್ಮ ತಾಯಿಯ ಮೇಲೆ ಆಕ್ರಮಣ ಆಯ್ತು, ನಮ್ಮ ಮಾತೆಯರ ಮಾನಭಂಗ, ಮಾತೆಯರ ಮೇಲೆ ಅತ್ಯಾಚಾರ, ಮಾತೆಯನ್ನ ಅಪಹರಿಸುವಂತಹದ್ದು. ಸ್ವತಃ ಪಕ್ಕದ ಕೇಂದ್ರ ಹೈಕೋರ್ಟ್ ಹೇಳಿದೆ, ಲೋಜ್ಯಾದಿ ಲೆಕ್ಕ ತೆಗಿರಿ ಅಂತ. ನಮ್ಮ ಹೆಣ್ಣು ಮಾತೆಯರ ಮೇಲೆ ರಕ್ಷಣೆ ಹೊರಟಿಲ್ಲಿ ಮಂದಿರ ಆಯ್ತು, ಮಾತೆಯರಾಯ್ತು, ಭೂಮಿ ಮೇಲೆ ಅದಕ್ಕೆ ಆಕ್ರಮಣ. ನಮ್ಮ ಭೂಮಿ ನಮ್ಮ ಕೈ ತಪ್ಪಿ ಹೋಗ್ತಾನೆ ಇದೆ. ನಾವು ಕೆಲವೇ ಮಹಾಶಯದಲ್ಲಿ ಪಾಕಿಸ್ತಾನ ಅಂತ ಹೇಳ್ತೀವಿ. ಸ್ವಾಮಿ ಬಂದು